ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಜೈ ಯೂಟ್ಯೂಬ್ ಚಾನಲ್. ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾನಿಲ್ಲಿ ಅಭಿಮಾನ್ ಸ್ಟುಡಿಯೋ ಸರೌಂಡಿಂಗಲ್ಲಿ ಇದ್ದೀನಿ. ಸೊ ಈ ಕಡೆ ಕ್ಯಾಮ್ರಾ ಮಾಡಿದ್ದೀನಿ, ನಿಮಗೆ ಫ್ರಂಟ್ ತೋರಿಸ್ತೀನಿ. ಆಲ್ರೆಡಿ ಸ್ವಲ್ಪ ಕಟೌಟ್ಗಳು ಕಟ್ಟಿದ್ದಾರೆ, ಇನ್ನೂ ಕಟ್ತಾ ಇದ್ದಾರೆ, ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ಸೊ ಬನ್ನಿ ತೋರಿಸ್ತೀನಿ. ನೀವೀಗ ನೋಡ್ತಾ ಇರ್ಬೋದು, ನಾನು ರೋಡ್ ಆಪೋಸಿಟಲ್ಲಿ ಇದ್ದೀನಿ. ಆಪ್ತ ರಕ್ಷಕ ಮತ್ತು ಮಾಸ್ಟರು ಹಂಗೆ ಹೋಗೋದ. ಸೊ ಅಲ್ಲಿ ಶ್ರೀರಂಗ ಆರ್ಟ್ಸ್ ಅಂತ ಹಾಕಿದ್ದಾರೆ. ಈ ಕೆಳಗಡೆ ಖಾಲಿ ಬಿಟ್ಟಿರೋ ಜಾಗ ಬ್ಯಾನರ್ಗಳು ಕಟ್ತಾರೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಇನ್ನೂ ಕಟೌಟ್ಗಳು ಬರಬೇಕು. ಸೊ ನೋಡಿ, ಬಸ್ಸು ಲಾರಿ ಅದಕ್ಕೆ ಈ ಕಡೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಬೆಳಕಿರೋದ್ರಿಂದ ಕತ್ತಲೆ ಕಾಣಿಸ್ಬೋದು. ಸೊ ನೋಡಿ ನೋಡಿ, ಈ ಕಡೆ ಇದೆ ಸಿಂಹಾದ್ರಿಯ ಸಿಂಹ, ಮೋಜುಗಾರ ಸದಸ್ಕಾರ ಇದ್ದಂಗೆ ಐತೆ ಈ ಕಡೆದು. ಸೊ ಆ ಕಡೆ ರಾಜ ನರಸಿಂಹ, ಸಿಂಹಾದ್ರಿಯ ಸಿಂಹ, ಕೋಟಿಗೊಬ್ಬ. ಸೊ ಒಳ್ಳೊಳ್ಳೆ ಬ್ಲಾಕ್ ಬಸ್ಟರ್ ಆಗಿರೋ ಕಟೌಟ್ಗಳೇ ಹಾಕಿರೋದು. ಸೊ ನೋಡ್ಕೋಬೋದು ಈ ಕಡೆ ಯಜಮಾನ. ಸೊ ಸೂರ್ಯವಂಶ ಹೇಳ್ಬೋದು, ಸ್ವಲ್ಪ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಓಡಾಡ್ತಿತ್ತು. ನಿನ್ನೆ ಸ್ವಲ್ಪ ಮಾಲಾಭಿಷೇಕ ಎಲ್ಲ ಮಾಡಿದರು. ಸೊ ನೋಡ್ಕೊಳ್ಳಿ, ಇದು ಜನನಿ ಜನ್ಮಭೂಮಿ. ಸೊ ಸಖತ್ತಾಗಿ ಹಾಕಿದ್ದಾರೆ. ಇನ್ನೂ ಎಷ್ಟಾಯಿತು, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಕಟೌಟ್ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಈ ಕಡೆಯಿಂದ ನೋಡ್ಕೊಳ್ಳಿ. ಸೊ ಆ ಕಡೆ ನನ್ನ ಫೇವ್ರೆಟ್ ಪೋಸ್ಟರು ಕರ್ಣ ನೋಡಿದ್ರಲ್ಲ, ಬಸ್ಸು ಹೆಂಗೆ ಪಾಸ್ ಆಗ್ತವೆ ರೋಡಲ್ಲಿ, ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಸೊ ನೋಡಿ, ಇದು ದೊಡ್ಡದಾಗೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಈ ಕಡೆ ನಮ್ಮ ಬಾಸ್ತು ನಾಗರಾವು ಫಸ್ಟ್ನೇ ಮೂವಿ. ಸೊ ನೋಡ್ಕೊಳ್ಳಿ, ದೊಡ್ಡದಾಗೆ ಕಾಣಿಸ್ತಾ ಇದೆ, ಹತ್ರದಲ್ಲಿ ಇದೀನಲ್ಲ. ಸೊ ಇನ್ನೂ ಒಳಗಡೆ ಏನು ಆಗ್ತಾ ಇದ್ರೆ ಇನ್ನೂ ಕಟ್ಟಬೇಕು. ಸೊ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಬನ್ನಿ. ಸೊ ಒಳಗಡೆ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಕೂಡ ಕಟೌಟ್ಗಳು ಕಟ್ಟಬೇಕು, ನಿಲ್ಲಿಸಿದ್ದಾರೆ. ಸೊ ಇನ್ನೂ ಕಟ್ಟಿಲ್ಲ, ಇನ್ನೂ ಆ ಕಡೆ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಈ ಕಡೆ ಬ್ಯಾನರ್ ಹಾಕಿದ್ದಾರೆ ಜಯನಗರದಿಂದ. ಸೊ ನೋಡ್ಬೋದು ಇನ್ನೂ ಇಲ್ಲೆಲ್ಲ ಕಟ್ತಾರೆ ಕಟೌಟ್ಗಳು. ಸೊ ಆ ಕಡೆ ಒಂದು ಬ್ಯಾನರ್ ಇದೆ, ಈಗ ತೋರಿಸ್ತಾ ಇರೋದು. ಇನ್ನೂ ಕೆಲಸ ನಡೀತಾ ಇದೆ, ಇನ್ನೂ ಆಗಬೇಕು. ಸೊ ನೋಡ್ತಾ ಇರ್ಬೋದು ನೀವೆಲ್ಲ, ಈಗ ಇಲ್ಲೂ ಒಂದು ಸ್ಟ್ರೈಟ್ ಒಂದು ಕಟೌಟ್ ಇಟ್ಟಿದ್ದಾರೆ. ಸೊ ನೋಡಿ, ಸೊ ಇನ್ನೂ ಅಭಿಮಾನಿಗಳೆಲ್ಲ ಬರ್ತಾ ಇದ್ದಾರೆ ನೋಡಿ. ಅವತ್ತು ಪೇಂಟಿಂಗು ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ ಎಲ್ಲ ಪೇಂಟಿಂಗ್ ಆಗಿದೆ. ಸೊ ಈಗ ಮಧ್ಯಾಹ್ನದ ಮೇಲೆ ಫ್ಲವರ್ ಡೆಕೋರೇಷನ್ ಕೂಡ ಮಾಡ್ತಾರೆ. ಸೊ ಕಾಣಿಸ್ತಿದೆಯಾ? ಸೊ ನೋಡ್ತಾ ಇರ್ಬೋದು, ಸೊ ಆ ಫೋಟೋ ಕೂಡ ಚೇಂಜ್ ಮಾಡಿದ್ದಾರೆ. ಓಕೆ, ಕಾಣಿಸ್ತಿದೆಯಾ? ಎಲ್ಲ ಕ್ಲಿಯರ್ ಆಗಿದೆ. ಸ್ಯಾಮ್ಸಂಗ್
ಇದು ಪ್ರಿಂಟಿಂಗ್ ತರ ವೈಟ್ ಹೊಡೆದ್ರೆ ವೈಟ್ ವೈಟ್ ಮಾಡ್ದಂಗೆ ಪ್ರಿಂಟಿಂಗ್ ತರ ಕಾಣಿಸ್ತಾ ಇದೆ. ಕಟ್ ಔಟ್ಗೆ ಪ್ರಿಂಟ್ ಔಟ್ ಮಾಡ್ತಾರೆ. ಆನಂದ್ ಮಾತಾಡ್ತಾನೆ, ಚೆನ್ನಾಗಿದೆ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಅವತ್ತು ಬಂದಿದ್ದು ಪೇಂಟಿಂಗ್ ಹೊಡಿತಾ ಇದ್ರಲ್ಲ, ಸೊ ಇವತ್ತೇ ಬಂದಿರೋದು ನೋಡಿ. ಬ್ಯಾನರ್ ಕೂಡ ಚೇಂಜ್ ಆಗಿದೆ, ಸೊ ತೋರಿಸ್ತೀನಿ ರೀ ಫುಲ್ ಆಗಿ. ಸೊ ನೋಡಿ ಈ ಕಡೆಯಿಂದ ಯಾರೋ ಆಲ್ಮೋಸ್ಟ್ ಪೂಜೆ ಮಾಡಿ ಎಲ್ಲ ಹೂವು ಇಟ್ಟು ಹೋಗಿದ್ದಾರೆ. ಸೊ ನಿನ್ನೆ ಮೊನ್ನೆ ಬಂದು ಮಾಡಿ ಹೋಗಿರ್ತಾರೆ. ಸೊ ನೋಡ್ಬೋದು, ಸೊ ಆಗಲೇ ತೋರಿಸೋಣಲ್ಲ ಫ್ಲವರ್ ಡೆಕೋರೇಷನ್ಗೆಲ್ಲ ರೆಡಿ ಆಗ್ತಾ ಇದೆ ನೋಡಿ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಸೊ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ಇನ್ನೂ ಮಾಡೋ ಕೆಲಸಗಳು ಬೇಜಾನಿದೆ. ಸೊ ಕಂಟಿನ್ಯೂ ಮಾಡಿದೆ. ಏನಿವತ್ತು ಇತಿಹಾಸದಲ್ಲೇ ಹೇಳ್ಬೋದು, ಇತಿಹಾಸ ಅಂತ ಹೇಳ್ಬೋದು. ಏನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರ 72ನೇ ಜನ್ಮೋತ್ಸವದ ಅಂಗವಾಗಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರು ಚಿತ್ರರಂಗಕ್ಕೆ ಬಂದು 50 ವರ್ಷಗಳು ಕಳೆದಿವೆ. ಅದರ ಪ್ರಯುಕ್ತ ಇವತ್ತು ನಾಡಿನ ರಾಜ್ಯದೆಲ್ಲೆಡೆ ವಿಷ್ಣು ಸಂಘಟನೆಗಳ ಅಧ್ಯಕ್ಷರುಗಳು ಸಹಕಾರದಿಂದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಖಜಾಂಚಿ ಆನಂದ್ ರಾಜ್ ಒಂದು ನಿರ್ವಹಣೆ ನೇತೃತ್ವದಲ್ಲಿ ಒಂದು 50 ಕಟೌಟ್ಗಳನ್ನ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ದಯವಿಟ್ಟು ಅಭಿಮಾನಿಗಳು ಭಾನುವಾರ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೋತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣು ಜೈ. ಈ ಬಗ್ಗೆ ನಮ್ಮ ಅಖಿಲ ಕರ್ನಾಟಕ ವಿಷ್ಣು ರಾಜ್ಯಾಧ್ಯಕ್ಷರು ವಿಷಯ ಮುಖ್ಯ ಒಂದೆರಡು ಮಾತಾಡಿ. ಶುಭಾಶಯಗಳು ಮೊದಲಿಗೆ ರಾಜ್ಯದ ಡಾಕ್ಟರ್ ವಿಷ್ಣುವರ್ಧನ ಕುಮಾರ್. ಓಕೆ, ನಿನ್ನೆ ರಾತ್ರಿ ಒಂದು 2 ಗಂಟೆ ಆಯಿತು ಅನ್ನೋ ಕಾಣುತ್ತೆ. ನಾವು ರಾಜಗೌಡರು ನಮ್ಮ ಶ್ರೀಧರ್ ಸರ್ ಅವ್ರೆ ಎಲ್ಲ ಇಲ್ಲಿ ಒಂದು 2-2.5 ನಾವು ಇಲ್ಲಿ ಬಿಟ್ಟಾಗ. ಹಾಗಾಗಿ ಇದೊಂಥರ ನಮ್ಗೆ ಹಬ್ಬ, ವಿಷ್ಣುವರ್ಧನ್ ಹುಟ್ಟಬ್ಬ ಅಂದ್ರೆ ನಮ್ಗೊಂಥರ ಹಬ್ಬ. ಇನ್ನು 50 ಕಟಾತ್ ನೋಡಿದಾಗ ಅದು ನಿಜವಾದ ಜಾತ್ರೆ. ಹಾಗಾಗಿ ಅಭಿಮಾನಿಗಳ ಹಬ್ಬ ಇದು, ಅಭಿಮಾನೋತ್ಸವ ಇದು. ಹಾಗಾಗಿ ರಾಜ್ಯದ ಜನತೆ ಒಂದು ಮನವಿ ಏನಪ್ಪ ಅಂತಂದ್ರೆ, ಅಭಿಮಾನಿಗಳು ತಂಡೋಪ ತಂಡದಿಂದ ಬನ್ನಿ. ನಿಮ್ಮ ವಿಷ್ಣು ಸರ್ ಇಲ್ಲಿ ಇದಾರೆ. ಇದು ಅವರ ಅಂತ್ಯ ಸಂಸ್ಕಾರ ಆದ ಜಾಗ ಇದು. ಇದು ನಮ್ಗೆ ಮೂಲ ಸ್ಥಾನ ಇದು. ಅಭಿಮಾನಿಗಳಿಗೆ ಇದೇ ಸ್ಮಾರಕ, ಇದೇ ಪುಣ್ಯಭೂಮಿ. ಹಾಗಾಗಿ ಅಭಿಮಾನಿಗಳು ಈ ಒಂದು ಜಾತ್ರೆ, ಈ ಕಟೌಟ್ ಜಾತ್ರೆ, ಈ ಅಭಿಮಾನಿಗಳ ಒಂದು ಪೂಜೆ, ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಅಭಿಮಾನಿಗಳಿಗೋಸ್ಕರನೇ 72ನೇ ಜಯಂತ್ಯೋತ್ಸವ. ಫಸ್ಟ್ ಟೈಮ್ ಇವ್ರು ಮಾಡಿಸ್ತಾ ಇರೋದು ಸರ್, ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನೀವೆಲ್ಲಿಂದ ಬಂದಿರೋದು? ಸೊ ಯಾವ ರೀತಿ ಮಾಡ್ತಾ ಇದ್ರೆ ಡಿಸೈನು ಸ್ವಲ್ಪ ಹೇಳಿ ಸರ್. ನಾವು 11 ಬಂದಿರೋದು, ನಾವು ಈಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ರಾಜಗೌಡರು ನಮಗೆ ಯಾವುದೇ ಮಾಡಿಕೊಡಿ ಅಂತ ಹೇಳ್ಕೊಂಡು ಅದನ್ನ ನಾವು ಇದು ಮಾಡೋಣ ಅಂದ್ಬಿಟ್ಟು ಒಂದು ಅಭಿಮಾನ ಮಾಡ್ತಾ ಇರ್ತೀವಿ. ಈಗ ಹಾವು ನಾದ್ರೆ ಅವ್ರ ಥರ ಒಂದು ಡಿಸೈನ್ ಮಾಡಿ ಮುಂದೆ ಸಮಾಜ ಮೇಲೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಎಲ್ಲ ಫುಲ್ ಆದಮೇಲೆ ಅದು ಫೋಟೋ ಹಾಕಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಾಳೆಗೆ ಸಕ್ಕದ ಬಂದಿದೆ ಸರ್, ಸಕ್ಕದ ಬಂದಿದೆ. ಸೊ ಇನ್ನೂ ಅದೆಲ್ಲ ಆಗಬೇಕು,
ಚೇಂಜ್ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ನಾಗರಾವು ಶೇಪಲ್ಲಿ ಬಂದಿದೆ 50ನೇ ವರ್ಷಕ್ಕೆ. ಸೊ ಇನ್ನೂ ಮುಗಿಬೇಕು, ಮುಗ್ದಾದ್ಮೇಲೆ ಇನ್ನೊಂದು ರೌಂಡ್ ತೋರಿಸ್ತೀವಿ ನೋಡಿ. ಇನ್ನೂ ಮಾಡ್ತಿದ್ದಾರೆ ಇದೆಲ್ಲ. ಸೊ ನೋಡ್ತಾ ಇರ್ಬೋದು ಕಟೌಟ್ಗಳಿಗೆ ಆರಗಳು ರೆಡಿ ಆಗಿದ್ದಾವೆ. ಸೊ ನೋಡಿ ಕಟೌಟು ಇನ್ನೂ ಕೂರಿಸ್ತಾನೆ ಇದ್ದಾರೆ, ಇನ್ನೂ ಬೇಜಾನಿದೆ. ಸೊ ನೋಡಿ ಆ ಕಡೆಯಿಂದ ಅಲ್ಲಿ ಗಂಟ ಇದೆ. ಸೊ ನೀವು ಬರಲೇಬೇಕು, ಬಂದು ಒಂದೊಂದು ಕಟೌಟು ನೋಡಬೇಕು. ಸೊ ನೋಡಿ, ಸೊ ನನಗಂತೂ ಮೋಸ್ಟ್ ಫೇವ್ರೆಟ್ ಕಟೌಟು ಕರ್ನಾದು, ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಸೊ ಇನ್ನೂ ಒಳಗಡೆ ಬೇಜಾನ್ ಕೆಲಸ ಇದೆ. ಸೊ ನೋಡ್ತಾ ಇರ್ಬೋದು ಕೆಳಗಡೆ ಆಲ್ಮೋಸ್ಟು ಫ್ಲವರ್ ಡೆಕೋರೇಷನ್ ಎಲ್ಲ ಆಗಿದೆ, ಈಗ ಮೇಲ್ ಮಾಡ್ತಾ ಇದಾರೆ. ಸೊ ಕ್ಯಾಮ್ರಾನ ಟರ್ನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಸೊ ಸಖತ್ತಾಗಿದೆ, ನಾಗರಾವು ಥರ ಮಾಡಿದ್ದಾರೆ. ಸೊ ನೋಡ್ಬೋದು ಇನ್ನೂ ಈ ಕಡೆ ಫ್ಲವರ್ ಡೆಕೋರೇಷನ್ ನಡೀತಾ ಇದೆ. ಸೊ ನೋಡಿ ಈ ಕಡೆ ಎಲ್ಲ ಫ್ಲವರ್ ಬಿಡಿಸ್ಕೊಡ್ತಾ ಇದ್ರೆ. ಹಾ ಇಲ್ಲಿ ನೋಡಿ ಅಣ್ಣವ್ರು ಚಾಮರಾಜನಗರದಿಂದ ಬಂದವರಂತೆ. ಹಾ ಮಾಡೋಣ, ಹೇಳಿದ್ದೀನಿ ನೆಕ್ಸ್ಟ್ ಆರ್ಡ್ರೆಸ್ ಏನಿದ್ರೆ ಅವ್ರಿಗೆ ಕೊಟ್ಬಿಡಿ, ಚಾನಲ್ ನೋಡೋಣ ನಾಳೆ ಪಕ್ಕ. ನೀನೇ ಹೈಲೈಟು. ಹಾ ಹೇಳ್ತೀನಿ ಅಣ್ಣೂಟ್ಲಿ. ಸೊ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು. ಸೊ ನೋಡಿ ಆವಿನ ಶೇಪ್ ಹೇಗೆ ಬಂದಿದೆ ಅಂತ ಸ್ಮಾರಕದ ಮೇಲೆ. ಸೊ ನೋಡಿ ಇನ್ನೂ ಮಾಡ್ತಾ ಇದಾರೆ. ಸೊ ಬೆಳಿಗ್ಗೆನು ತೋರಿಸಿದ್ರು ರೆಡಿ ಮಾಡ್ತಾ ಇರ್ಬೇಕಾರೆ. ಸೊ ಇನ್ನೂ ಮೇಲೆಲ್ಲ ಡೆಕೋರೇಷನ್ ನಡೀತಾ ಇದೆ, ಇನ್ನೂ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಗುತ್ತೆ. ಸೊ ಆದಮೇಲೆ ಇನ್ನೂ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ನೋಡಿ ಈ ಕಡೆಯಿಂದ ನೀವು ಇಲ್ಲಿ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನೂ ಒಂದ್ಸಲ ತೋರಿಸ್ತೀನಿ, ಆದಷ್ಟು ತೋರಿಸ್ತೀನಿ ನೋಡಿ. ನೋಡ್ಬೋದು ಆ ಕಡೆಯಿಂದ. ಸೊ ನೋಡಿ, ಸೊ ದಯವಿಟ್ಟು ಮಿಸ್ ಮಾಡದೆ ಬನ್ನಿ, ಕಟೌಟ್ ಜಾತ್ರೆ ಇದೆ 50 ಕಟೌಟ್ ಜಾತ್ರೆ. ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ದಯವಿಟ್ಟು, ಎಲ್ಲರೂ ಬನ್ನಿ. ಸೊ ಫೈನಲಿ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ನೈಟು 8:30 ಆಗಿಬಿಟ್ಟಿದೆ. ನೋಡ್ಬೋದು ಸ್ವಲ್ಪ ಬೆಳಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಬೆಳಿಗ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಮಿಸ್ ಮಾಡದೆ ಬನ್ನಿ. ಸೊ ಲೈಟ್ ಬೆಳಕಿರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ. ಸೊ ಗೊತ್ತಿರೋದೆ ನಿಮಗೂ ಎಲ್ಲ ವಿಷಯ, ಇನ್ನೂ ಒಂದ್ಸಲ ಹೇಳ್ತೀನಿ, ಕಟೌಟ್ ಜಾತ್ರೆ 50 ವರ್ಷ ಆಯಿತು ಬಾಸ್ ಬಂದು ಇಂಡಸ್ಟ್ರಿಗೆ ಈ 29 ಡಿಸೆಂಬರ್ ಬರೋದಕ್ಕೆ, ಅದನ್ನು ಈ ಬರ್ತ್ಡೇಗೆ ಮಾಡ್ತಾ ಇದ್ದಾರೆ. ಮಿಸ್ ಮಾಡ್ಕೋಬೇಡಿ, ಮಿಸ್ ಮಾಡದೆ ಬನ್ನಿ, ಗ್ರ್ಯಾಂಡ್ ಆಗಿರುತ್ತೆ ಈ ಬರ್ತ್ಡೇ. ಸೊ ಥ್ಯಾಂಕ್ ಯು.